ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಷ್ಮಿತಾ. ಮುಖ್ಯಾಂಶಗಳು: ಶೇಕಡಾ 20% ಸಂಬಳ ಹೆಚ್ಚಳಕ್ಕೆ ಒತ್ತಾಯಿಸಿ ಜಿಲ್ಲೆಯಾದ್ಯಂತ ಬೀದರ್ ಜಿಲ್ಲಾ ಬ್ಯಾಂಕ್ ನೌಕರರ ಸಂಘದ ವತಿಯಿಂದ ಮುಷ್ಕರ. ನಗರದ ದರ್ಗಾ ಹಜರತ್ ಶೇಖ್ ಅಬ್ದುಲ್ಲಾ ಶಾ ಖ್ವಾದ್ರಿ ಚಿಸ್ತಿಯಲ್ಲಿ ಸಡಗರ ಸಂಭ್ರಮದಿಂದ ಉರು ಸೆಂಗಲ್ ಆಚರಣೆ. ಈ ಪ್ರಯುಕ್ತ ಖವಾಲಿ ಕಾರ್ಯಕ್ರಮ. ಮಕ್ಕಳ ರಂಗ ತರಬೇತಿ ಶಿಬಿರದ ಸಮಾರೋಪ. ಅಕ್ಷರದ ನಕ್ಷತ್ರ ನಾಟಕದ ಮೂಲಕ ಬೀದರ್ ಜಿಲ್ಲೆಯ ಮಕ್ಕಳು ನಕ್ಷರ ತಾರೆಯಾಗಿ ಹೊಳೆಯುತ್ತಾರೆ. ಡಿಂಗ್ರಿ ನರೇಶ್ ಅವರ ಮರದಾಳದ ಮಾತು. ಪವಿತ್ರ ರಂಜಾನ್ ಹಬ್ಬದ ರೋಜಾ ಅಂಗವಾಗಿ ನಗರಸಭೆ ಸದಸ್ಯ ರಿಯಾಜುದ್ದೀನ್ ಹಾಗೂ ಅಬ್ದುಲ್ ಹಮೀದ್ ಸಾಬ್ ಅವರಿಂದ ಮಸೀದ್ ಎ ಜೈನುಲ್ಲಾಬಿದ್ದೀನ್ ನಲ್ಲಿ ಇಫ್ತಿಯಾರ್ ಕೂಟ. ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ 222ನೇ ಶರಣ ಸಂಗಮ ಹಾಗೂ ಲಕ್ಷ್ಮೀ ಹಾಗೂ ಶಂಕರರಾವ್ ಪಾಟೀಲ್ ದಂಪತಿಗಳ ಸುವರ್ಣಾಮೃತ ಮಹೋತ್ಸವ. ಬೀದರ್ನಲ್ಲಿ ಕರ್ನಾಟಕದ ಒಂದು ಸೇವೆಗೆ ದೀಪ ಬೆಳಗಿಸುವ ಮೂಲಕ ಜಿಲ್ಲಾಧಿಕಾರಿ ಅನಿಲ್ ಚವಾಣ್ ಪಿ ಅವರಿಂದ ಚಾಲನೆ. ವಾರ್ತೆಯ ವಿವರಗಳು: ದಿನಾಂಕ 31/5/2018 31/5/2018 ಶೇಕಡಾ 20% ತ್ವರಿತ ಸಂಬಳವನ್ನು ಹೆಚ್ಚಿಸಲು ಪರಿಷ್ಕರಣೆಗೆ ಒತ್ತಾಯಿಸಿ ಸದರಿ ದಿನಾಂಕದಂದು ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ವತಿಯಿಂದ 2% ಸಂಬಳ ಹೆಚ್ಚಿಸುತ್ತಿರುವುದನ್ನು ತಿರಸ್ಕರಿಸಿ ಬ್ಯಾಂಕ್ ನೌಕರರಿಗೆ 20% ಸಂಬಳವನ್ನು ಹೆಚ್ಚಿಸಲು ಇಡೀ ದೇಶದಿಂದ ಬ್ಯಾಂಕ್ ನೌಕರರು 2 ದಿವಸದ ಮುಷ್ಕರಕ್ಕೆ ಕರೆಯನ್ನು ನೀಡಿದರು. ಅದರಂತೆ ಜಿಲ್ಲೆಯಲ್ಲಿಯೂ ಕೂಡ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ ವತಿಯಿಂದ ಮುಷ್ಕರವನ್ನು ಜಿಲ್ಲೆ ಎಸ್ಪಿಯ ಶಾಖೆಯ ಬಳಿ ಹೂಡಲಾಯಿತು. ನಂತರ ಅಂಬೇಡ್ಕರ್ ವೃತ್ತದವರೆಗೆ 1 ದಿವಸದ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಎಲ್ಲ ಬ್ಯಾಂಕ್ ನೌಕರರು ತಮ್ಮ ಸೇವೆಯನ್ನು ಸ್ಥಗಿತಗೊಳಿಸಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರವನ್ನು ಹಮ್ಮಿಕೊಂಡರು. ರಾಜೀವ್ ಕುಲಕರ್ಣಿ ಅವರು ಮಾತನಾಡಿ, 2 ದಿವಸಗಳ ಕಾಲ ಬ್ಯಾಂಕನ್ನು ಸ್ಥಗಿತಗೊಳಿಸಿ ಮುಷ್ಕರ ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಸಾರ್ವಜನಿಕರಿಗೆ ತೊಂದರೆ ಕೊಡುವುದಿಲ್ಲ, ಆದರೆ ನಮ್ಮ ಬೇಡಿಕೆಯನ್ನು ಈ ಮುಷ್ಕರದಿಂದ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ವತಿಯಿಂದ 20% ಸಂಬಳ ಹೆಚ್ಚಿಸಲು ಆಗ್ರಹಿಸುತ್ತಿದ್ದೇವೆ ಎಂದು ಹೇಳಿದರು. ನಾಗರಾಜ್ ಅವರು ಮಾತನಾಡಿ, ಬ್ಯಾಂಕಿನ ಕರ್ಮಚಾರಿಗಳ ಸಂಬಳ ಪರಿಷ್ಕರಣೆ ಮಾಡಬೇಕಾಗಿತ್ತು, ಆದರೆ ಇದುವರೆಗೂ ಮಾಡಿಲ್ಲ. ಅದರಂತೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಹಲವು ಬ್ಯಾಂಕಿನ ಕರ್ಮಚಾರಿಗಳು ಮತ್ತು ಸೇವಕರು ಉಪಸ್ಥಿತರಿದ್ದರು. ಮತ್ತು ನಾಳೆ 2 ದಿವಸ ಸ್ಟ್ರೈಕು. ನಮ್ಮ ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ಸ್ ಅಂತ ಅಂಬ್ರೆಲಾ ಆರ್ಗನೈಸೇಷನ್ ಇದೆ, ಅದರಲ್ಲಿ ಎಲ್ಲ ಯೂನಿಯನ್ಗಳು ಸೇರಿದ್ದು ಕಾಲ್ ಕೊಟ್ಟಿದ್ದಾವೆ. ಮೇನ್ ಸ್ಟ್ರೈಕ್ ಇರೋದಿರೋ ಇವತ್ತು ಏಕೆ ಇಡ್ತೀವಿ ಅಂದರೆ, ನಮ್ಮ ವೇಜ್ ರಿವಿಷನ್ ನವೆಂಬರ್ 2017 ಡ್ಯೂ ಇದೆ, ಅದು ಪೂರ್ತಿ ಆಗಿಲ್ಲ. ಓನ್ಲಿ 2% ಮಾತ್ರ ಕೊಡ್ತೇವೆ ಅಂತ ಅಂತ ಇದ್ದಾರೆ. ಅದಕ್ಕೆ ನಮ್ಮ ಯೂನಿಯನ್ ಅವರು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಡಿಮಾಂಡ್ ಏನಿದೆ ಅಂದರೆ, ನಾವು ಏಪ್ರಿಲ್ನಲ್ಲಿ ಅವರಿಗೆ ಕೊಟ್ಟಿದ್ದೇವೆ ಡಿಮಾಂಡು, ಅದ್ರ ಪ್ರಕಾರ ಅವ್ರು ಮಾಡಬೇಕು ಅಂತ ನಾವು ಒತ್ತಿ ಇವತ್ತಿನ ದಿನ ಮತ್ತು ನಾಳೆ ಸ್ಟ್ರೈಕ್ ಮಾಡ್ತಾ ಇದ್ದಿದ್ದೆವು. ನಾವು ಕಸ್ಟಮರ್ ಸರ್ವಿಸ್ ಎಫೆಕ್ಟ್ ಆಗಬೇಕು ಅಂತ ಇಂಟೆನ್ಷನ್ ಇಲ್ಲ. ಅದಕ್ಕೇ ನಿನ್ನೆ ಮೊನ್ನೆ ವರ್ಕಿಂಗ್ ಡೇ ಇರುವಾಗ ಮಾತ್ರ ಇನ್ ಬಿಟ್ವೀನ್ ಸ್ಟ್ರೈಕ್ ಇಡುತ್ತೆ, ಯಾವಾಗೂ ಸಂಡೇ ಹಾಲಿಡೇ ಜೊತೆಗೆ ಸ್ಟ್ರೈಕ್ ಮಾಡೋದಿಲ್ಲ. ATMನಲ್ಲಿ ಕೂಡ ಕ್ಯಾಶ್ ಇದೆ, ಕಸ್ಟಮರ್ಗೆ ಟ್ರಬಲ್ ಆಗೋದಿಲ್ಲ. ಐಡಿಯಾ ಏನಿದೆ ಅಂದರೆ, ಮ್ಯಾನೇಜ್ಮೆಂಟ್ ಗೊತ್ತಾಗಬೇಕು, ಬ್ಯಾಂಕ್ ಎಂಪ್ಲಾಯೀಸ್ ಸಫರ್ ಆಗ್ತಾ ಇದ್ದಾರೆ, ಅವರಿಗೆ ಸ್ಯಾಲ್ರಿ ಜಾಸ್ತಿ ಮಾಡಬೇಕು ಅಂತ ಗೊತ್ತಾಗಬೇಕು ಮ್ಯಾನೇಜ್ಮೆಂಟ್ಗೆ ಅಂತ ಈ ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ. ಆಲ್ ಇಂಡಿಯಾ ಪಂಜಾಬ್ ಆಲ್ ಇಂಡಿಯಾ ಆಫೀಸರ್ ಅಸೋಸಿಯೇಷನ್ ಹಾಗೂ ವರ್ಕ್ ಅಸೋಸಿಯೇಷನ್ ಯೂನಿಯನ್ನಿಂದ ಈ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಇರೋದು, ಈಗ ಬ್ಯಾಂಕಿನವರ ಸ್ಯಾಲ್ರಿ ಏನಿದೆಯಲ್ಲ ತುಂಬ ಕಡಿಮೆ ಇದೆ, ಅದು 2017 ನವೆಂಬರ್ನಲ್ಲೇ ರಿವಿಷನ್ ಆಗಬೇಕಾಗಿತ್ತು, ಬಟ್ ಇನ್ನವರಿಗೆ ಆಗಿಲ್ಲ. ಅದ್ರ ಸಂಬಂಧ ಈ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಈ ಸ್ಟ್ರೈಕ್ ಮಾಡ್ತಾ ಇರೋ ಉದ್ದೇಶದಿಂದ ಯಾವುದೇ ಕಸ್ಟಮರ್ಗೆ ಹಾನಿ ಆಗೋದಿಲ್ಲ, ಅದ್ರ ಸಂಬಂಧ ನಾವು ಆಲ್ಟರ್ನೇಟಿವ್ ಡೆಲಿವರಿ ಚಾನೆಲ್ಸ್ ಎಲ್ಲ ಇದು ಮಾಡಿ ಇಟ್ಟಿದ್ದೀವಿ. ಹೀಗಾಗಿ ಕಸ್ಟಮರ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಬಟ್ ನಮ್ಮ ಮ್ಯಾನೇಜ್ಮೆಂಟ್ನವರು ಈ ಸ್ಯಾಲ್ರಿ ಹೆಚ್ಚಾಗೋ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು, ಇದ್ರ ಸಲುವಾಗಿ ನಮ್ಮ ಈ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.
ನಗರದ ದರ್ಗಾ ಹಜರತ್ ಶೇಖ್ ಅಬ್ದುಲ್ಲಾ ಶಾ ಖ್ವಾದ್ರಿ ಚಿಸ್ತಿಯಲ್ಲಿ ಸೆಂದಲ್ ಕಾರ್ಯಕ್ರಮವನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಹಮ್ಮಿಕೊಳ್ಳಲಾಯಿತು. ಎಲ್ಲಾ ಭಕ್ತರು ದೇವರ ದರ್ಶನವನ್ನ ಪಡೆದು ಹಾಗೂ ವಿಶೇಷ ರೀತಿಯಲ್ಲಿ ಈ ಖವಾಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಎಲ್ಲಾ ಭಕ್ತರು ಖವಾಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾದರು. ನಗರದ ದರ್ಗಾ ಹಜರತ್ ಶೇಖ್ ಅಬ್ದುಲ್ಲಾ ಶಾ ಖ್ವಾದ್ರಿ ಚಿಸ್ತಿಯಲ್ಲಿ ವಿಜೃಂಭಣೆಯಿಂದ ಉರುಸ್ ಸೇಂದಲ್ ಕಾರ್ಯಕ್ರಮ ಆಯೋಜಿಸಿದ್ದು, ಈ ಪ್ರಯುಕ್ತ ವಿಶೇಷ ರೀತಿಯ ಖವಾಲಿ ಕಾರ್ಯಕ್ರಮಗಳು ಜರುಗಿದವು. ಎಲ್ಲ ಭಕ್ತರು ದೇವರಿಗೆ ಚಾದರನ್ನು ಹೊದಿಸಿ ವಿಶೇಷ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಖವಾಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಸೇಂದಲ್ ಕಾರ್ಯಕ್ರಮದ ಅಂಗವಾಗಿ ಇಡೀ ದರ್ಗಾವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ದು ನೋಡುಗರ ಗಮನ ಸೆಳೆಯುವಂತಿತ್ತು. ಸೈಯದ್ ಸಿರಾಜುದ್ದೀನ್ ನಿಜಾಮಿ ಅವರು ಮಾತನಾಡಿ, ದೇವರ ಇಚ್ಛೆಯಿಂದಲೇ ಸೂರ್ಯನ ಉಗಮ ಹಾಗೂ ಸೂರ್ಯಾಸ್ತವಾಗುತ್ತದೆ. ಅಂತಹದರಲ್ಲಿ ಮನುಷ್ಯನೇನು, ಮನುಷ್ಯನು ಕೂಡ ದೇವರ ಇಚ್ಛೆಯಿಂದಲೇ ನಡೆಯುತ್ತಾನೆ ಎಂದು, ದೇವರ ಆಶೀರ್ವಾದದಿಂದಲೇ ಮನುಷ್ಯನು ಶಕ್ತಿಶಾಲಿಯಾಗಿ ಉತ್ತೇಜಿತನಾಗುತ್ತಾನೆ. ದೇವರ ಸಂಪರ್ಕವಿಲ್ಲದ ವ್ಯಕ್ತಿಯು ಆತ್ಮ ಜೀವವಿದ್ದರೂ ಶವಕ್ಕೆ ಸಮ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದರ್ಗದ ಸಜ್ಜಾದ ಆದ ಶೇಖ್ ಕರಾಮತ್ ಅಲಿ ಶಾ ಖ್ವಾದ್ರಿ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಹಾಗೂ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. आज महफिल में बैठे हैं जितने, खुदा आबरू रख मेरी तू, तेरी हम दोस्तना कर रहा हूँ. वाकनु दल अल्हम्दुलिल्लाह रब्बिल आलमीन. اور میں محمد رفیق صاحب بدر شریف کو چاہتا ہوں. خدا زندہ زندوں کا خدا ہے. میں مشہور و معروف خواجہ ہم نواز سے مؤدبانہ گزارش کرتا ہوں کہ اپنے کلام کے ذریعے محفل کو محظوظ فرمائیں. حضرت عزیر علیہ السلام سلیمان علیہ السلام کی روح بڑی طاقتور تھی, بڑی پاورفل تھی. جیسے کہ سورج کروڑوں میل دور رہنے کے بعد اپنی شعاؤں کے ذریعے پودوں کو حیات بخشتا ہے, ان کو زندگی بخشتا ہے. پودے کروڑوں میل کی دوری پر ہیں لیکن سورج اگر نہ ہو تو جل جائیں گے. سورج کی روشنی اتنے دور رہنے کے بعد بھی اپنا احساس دلاتی ہے, ایک معمولی سورج ہے
जो सूरज औलिया इकराम के इशारे पर चलता और निकलता है। हजरत पीरा ने फिर नहीं फरमाया, हजरत पीरा ने फिर फरमाते हैं कि मेरे इशारे से सूरज निकलता है, मेरे हुक्म से सूरज गुरूब होता है। अरे भाई, जिनके इशारे से निकल रहा है, जब वो सूरज इतना पावरफुल है, तो फिर इशारे वाले का आलम क्या होगा, वो औलिया इकराम कितने पावरफुल होंगे। तो याद रखिए, मैं बताना यही चाहता हूँ कि भैया आना क्यों है। मैं आपको बता रहा हूँ कि यह आने की वजह यह है कि आपकी रूह को जिला मिलने वाली है, आपकी रूह को ताजगी मिलने वाली है, आपकी रूह जो दुनियावी मामलात में इतनी कमजोर हो चुकी है कि बज़ाहिर इंसान टहल रहे हैं, बाजारों में फिर रहे, अपना काम कर रहे हैं, लोग ये समझ रहे हैं कि ये जिंदा है। आप भी कह रहे हैं कि जिंदा है, मैं भी कह रहा हूं कि जिंदा है, हर जिंदे की नजर देखकर कह रही कि भाई जिंदा है। हर शख्स उस आदमी को जिंदा कह रहा है, वो जिंदा बाजार में भी टहल रहा है, वो जिंदा कार में भी है। लेकिन सुनो, अल्लाह के नबी फरमाते हैं कि अगर कोई इंसान ऐसा है, अगर उसका दिल जिक्र इलाही से गाफिल है, तो वो जिंदा नहीं है, मुर्दा है। उसका दिल वो जिंदा नहीं है, तुम बजाहिर उसे जिंदा कह लो, लेकिन वो चलती फिरती लाश के अलावा कुछ भी नहीं है। वो कार में बैठा है तो भी मुर्दा है, लेकिन एक बली है और वो जाकिर है, मजार में लेटा है तो भी जिंदा है। ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬೆಂಗಳೂರು ಮತ್ತು ಜಿಲ್ಲಾ ಜಾನಪದ ಕಲಾವಿದರ ಬಳಗ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಬೀದರ್ ನಗರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಮಕ್ಕಳ ರಂಗ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ಮತ್ತು ಅಕ್ಷರದ ನಕ್ಷತ್ರ ನಾಟಕದ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಚಿತ್ರನಟರಾದ ಡಿಂಗ್ರಿ ನರೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬೀದರ್ ಜಿಲ್ಲೆಯಲ್ಲಿ ಮಕ್ಕಳು ಅಕ್ಷರದ ನಕ್ಷತ್ರದ ನಾಟಕ ಮೂಲಕ ಮುಂದಿನ ದಿನಗಳಲ್ಲಿ ನಕ್ಷತ್ರದ ದಾರಿಯಾಗಿ ಹೊಳೆಯಲಿದ್ದಾರೆ. ಬೀದರ್ ಜಿಲ್ಲೆಯ ಮಕ್ಕಳಲ್ಲಿ ಕಲಿಯುವ ಹಂಬಲ ಛಲ ನೋಡಿದರೆ ಕಲೆ ತುಡಿತ ಅಧಿಕವಾಗಿದೆ ಎಂದು ಹೇಳಿದರು. ಬೀದರ್ ಜಿಲ್ಲಾ ರಂಗಮಂದಿರದಲ್ಲಿ ಅಕ್ಷರದ ನಕ್ಷತ್ರ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 95ನೇ ರ್ಯಾಂಕ್ ಪಡೆದ ಬೀದರ್ ಜಿಲ್ಲೆಯ ಹೆಮ್ಮೆಯ ಸುಪುತ್ರ ರಾಹುಲ್ ಶಂಕರ್ ಸಿಂಧೆ ಅವರು ನೆರವೇರಿಸಿ ಮಾತನಾಡುತ್ತಾ, ನನಗೆ ಓದುವುದರಲ್ಲಿ ಬಹಳಷ್ಟು ಅಭಿರುಚಿ ಇದೆ. ಕಾಲೇಜ್ಗಳಲ್ಲಿ ನಡೆಯುವ ಕಲೆ ಸಂಸ್ಕೃತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದೆ. ಭಾರತದ ಪ್ರಾಚೀನ ಕಲೆ ಸಂಸ್ಕೃತಿಯನ್ನ ಪಾಶ್ಚಿಮಾತ್ಯರು ಅನುಕರಣೆ ಮಾಡುತ್ತಿದ್ದಾರೆ. ಭಾರತೀಯರು ನೃತ್ಯ, ಸಂಗೀತ, ಭರತನಾಟ್ಯ, ಯೋಗ ಮುಂತಾದ ಕಲೆ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಯಬೇಕಾದರೆ ನಾವು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದ ಅವರು, ನಾನು 10ನೇ ತರಗತಿಯವರೆಗೆ ಬೀದರ್ನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೇನೆ. ನನ್ನಲ್ಲಿರುವ ಓದುವ ಛಲ ಗುರಿಯನ್ನು ಗುರುತಿಸಿ ನನ್ನ ತಂದೆ ತಾಯಿ ನನಗೆ ಓದಿಸಿದರು. ನಾನು ಮನಸ್ಸು ಕೊಟ್ಟು ಓದಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ದೇಶದಲ್ಲಿಯೇ 95ನೇ ರ್ಯಾಂಕ್ ಪಡೆದಿದ್ದೇನೆ. ಪಾಲಕರು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿದರೆ ಮಕ್ಕಳು ಭವಿಷ್ಯದಲ್ಲಿ ಅವರವರು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ಉತ್ತಂಗಕ್ಕೆ ಹೋಗಬಹುದು ಎಂದರು. ಕಲ್ಚರ್ ಆಫ್ ಅವರ್ ಕಂಟ್ರಿ, ನಮ್ದು ಏನು ಒಂದು ಸಂಸ್ಕೃತ ಇದೆ, ಇದು ಒಂದು ಪ್ರಾಚೀನ ಕಾಲದಿಂದ 2-3000 ಇಯರ್ಸ್ನಿಂದ ಭಾರತ ಮುನಿ ನಾಟ್ಯಶಾಸ್ತ್ರ ಬರೆದಿದ್ದರು. ಫಸ್ಟ್ ಸೆಂಚುರಿನಾಗ ಅದು ಒಂದು ಇವಾಗೂ ಬೆಳ್ಕೊಂಡು ಬಂದಿದೆ. ಇದು ನಮ್ಮ ದೇಶದ ಒಂದು ಇಟ್ಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಥಿಂಗ್ ವಿ ಹ್ಯಾವ್ ಆ್ಯಂಡ್ ಆಲ್ ಓವರ್ ದಿ ವರ್ಲ್ಡ್. ಇವಾಗ ಒಂದು ನಮ್ಮ ಕಲ್ಚರಲ್ ಟೂರಿಸಮ್ ಆಗಿ ಎಲ್ಲರೂ ನಮ್ಮ ಯೋಗ, ನಮ್ಮದು ಆರ್ಟು, ನಮ್ಮದು ಕಲ್ಚರು, ನಮ್ಮ ಡ್ಯಾನ್ಸ್ ಫಾರ್ಮ್ಸು, ಆರ್ ಇನ್ ಈವನ್ ಮ್ಯೂಸಿಕ್ಸ್ನಾಗೂ ಲೈಕ್ ಭರತನಾಟ್ಯಂ ಆರ್ ಡ್ಯಾನ್ಸಸ್, ಎನಿ ಅದರ್ ಡ್ಯಾನ್ಸಸ್, ಇವೆಲ್ಲ ವೆಸ್ಟರ್ನ್ಸ್ನಾಗ ಹೋಗಿ ಆ ಜನ ಕಲ್ಕೊತಾ ಇದ್ದಾರೆ. ಸಾನ್ನಿಧ್ಯ ವಹಿಸಿದ್ದ ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರು ಮಾತನಾಡುತ್ತಾ, ನಾನು ವಿದ್ಯಾರ್ಥಿಯಾಗಿದ್ದಾಗ ನಾಟಕದಲ್ಲಿ ಹರಳೆಯನ್ನು ಪಾತ್ರ ಮಾಡುತ್ತಿದ್ದೆ. ನಾಟಕ ಕಲೆ ಅದ್ಭುತವಾಗಿದೆ. ಈ ಕಲೆಯನ್ನು ಕರಗತ ಮಾಡಿಕೊಂಡವರು ಜೀವನದಲ್ಲಿ ಯಶ ಕಂಡಿದ್ದಾರೆ. ಬೀದರ್ ಜಿಲ್ಲೆಯ ಮಕ್ಕಳು ಒಂದು ತಿಂಗಳ ಕಾಲ ತರಬೇತಿ ಪಡೆದು ಇಂದು ಪ್ರಸ್ತುತಪಡಿಸಿದ ನಾಟಕದಲ್ಲಿ ಮಕ್ಕಳು ಬಹಳ ತನ್ಮಯತೆಯಿಂದ ಅಭಿನಯ ಮಾಡಿದ್ದಾರೆ. ಹಿರಿಯ ಕಲಾವಿದರು ನಾಚುವಂತೆ ಅಷ್ಟೊಂದು ಚೆಂದಾಗಿ ಮಕ್ಕಳು ಮನೋಜ್ಞವಾಗಿ ನಟಿಸಿದ್ದಾರೆ ಎಂದು ಮಕ್ಕಳ ಪ್ರತಿಭೆಯ ಬಗ್ಗೆ ಕೊಂಡಾಡಿದರು. ನಾವು ಒಂದು ತಿಂಗಳ ಪ್ರವಚನ ಉಪದೇಶ ಮಾಡೋದು ಒಂದು ಕಡೆ ಇದ್ರೆ, ಒಂದು ದಿವಸ ನಾಟಕ ತೋರಿಸೋದು ಅದು ಸಮ ಆಗ್ತು. ಒಂದು ತಿಂಗಳ ಪ್ರವಚನ ಇಸ್ ಈಕ್ವಲ್ ಟು ಒಂದು ನಾಟಕ ಸಮ ಆಗ್ತು. ನಾಟಕ ಅದು ಪರಿಣಾಮಕಾರಿ ಮಾಧ್ಯಮ, ಜನರ ಮನಸ್ಸಿನ ಮೇಲೆ ನೇರವಾಗಿ ಪರಿಣಾಮ ಬೀರ್ತದೆ. ಈ ಸಂದರ್ಭದಲ್ಲಿ ಗಾಂಧೀಜಿಯವರು ಸತ್ಯವನ್ನು ಆಚರಿಸಲಿಕ್ಕೆ ಹರಿಶ್ಚಂದ್ರ ನಾಟಕನೇ ಕಾರಣ ಅಂತ ಅವರ ಆತ್ಮಚರಿತ್ರೆಯಲ್ಲಿ ನೀವೆಲ್ಲ ಓದಿದ್ದು. ಅಂಥ ನಾಟಕದ ಪರಿಣಾಮ ಭಾಳ ಮಹತ್ವದಿರ್ತದೆ. ಅದಕ್ಕೆ
ನಾನು ಇವತ್ತು ನಾನು ನಾಟಕ ನೋಡಬೇಕಂದಾಗ ಭಾಳ ಸಂತೋಷದಿಂದ ನೋಡ್ತೀವಿ ನಾವು. ಯಾಕೆಂದರೆ ಕಾಲೇಜಿನಾಗ ಓದ್ತಿರುವಾಗ ಹರಳೆಯನ ನಾಟಕ ಮಾಡಿ ಹರಳೆಯನ ಪಾತ್ರ ನಾನೇ ವಹಿಸಿದ್ದೆ. ಬೀದರ್ ಜಿಲ್ಲೆಯ ಮಕ್ಕಳು ಅಕ್ಷರದ ನಕ್ಷತ್ರ ನಾಟಕದ ಮೂಲಕ ಮುಂದಿನ ದಿನಗಳಲ್ಲಿ ನಕ್ಷತ್ರದ ತಾರೆಯಾಗಿ ಉಳಿಯುತ್ತಾರೆ. ಮಕ್ಕಳ ರಂಗ ತರಬೇತಿಯಲ್ಲಿ ಮಕ್ಕಳು ಉತ್ಸಾಹದ ಚಿಲುಮೆಯನ್ನ ಉಕ್ಕಿಸಿದ್ದಾರೆ. ಬೀದರ್ ಜಿಲ್ಲೆಯ ಮಕ್ಕಳಲ್ಲಿ ಕಲಿಯುವ ಹಂಬಲ ಛಲ ನೋಡಿದರೆ ಕಲಿಕೆಯ ತುಡಿತ ಅಧಿಕವಾಗಿದೆ. ಈ ಪ್ರತಿಭೆಗಳನ್ನು ಪ್ರೋತ್ಸಾಹ ನೀಡಿದರೆ ಭವಿಷ್ಯದಲ್ಲಿ ಬೀದರ್ ಜಿಲ್ಲೆಯ ಕೀರ್ತಿಯನ್ನು ಉತ್ತುಂಗಕ್ಕೇರಿಸುತ್ತಾರೆ ಎಂಬ ವಿಶ್ವಾಸವನ್ನು ಅಕ್ಷರದ ನಕ್ಷತ್ರ ನಾಟಕದ ಪರಿಕಲ್ಪನೆ ವಿನ್ಯಾಸ ಹಾಗೂ ನಿರ್ದೇಶನ ಮಾಡಿರುವ ಚಿತ್ರನಟ ಡಿಂಗ್ರಿ ನರೇಶ್ ಅವರು ಅಭಿಪ್ರಾಯಪಟ್ಟರು. ಈ ಬೀದರ್ನ ಮಕ್ಕಳು ಮುಂದೊಂದು ದಿನ ನಕ್ಷತ್ರಗಳ ಹಾಗೆ ಹೊಳಿತಾರೆ. ಈ ಶಿಬಿರದ ಮಕ್ಕಳು ಮುಂದೊಂದು ದಿನ ನಕ್ಷತ್ರಗಳ ಹಾಗೆ ಹೊಳಿತಾರೆ. ನಾನು ಭವಿಷ್ಯ ನೋಡ್ತಾ ಇಲ್ಲ, ನಾನು ಟಿ ವಿಲಿ ಬರೋ ಜ್ಯೋತಿಷನೂ ಅಲ್ಲ. ಆದರೆ ಅವರಲ್ಲಿರುವ ಒಂದು ಎನರ್ಜಿ, ಒಂದು ಉತ್ಸಾಹ, ಅದು ಉತ್ಸಾಹದ ಚಿಲುಮೆ ಅಂತ ಹೇಳ್ತಾರೆ. ಒಂದು ಉತ್ಸಾಹ, ನಾನು ಮಾಡಬೇಕು ಅನ್ನುವ ಹಂಬಲ, ಏನು ಕೊಟ್ಟರು ಅದನ್ನು ಮಾಡಿ ತೋರಿಸುವ ಒಂದು ಛಲ ಇತ್ತಲ್ಲ, ಅದನ್ನು ನೋಡಿ ಅನಿಸ್ತಾ ಇತ್ತು. ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರಾದ ವಿಜಯಕುಮಾರ್ ಸೋನಾರಿ ಅವರು ಮಾತನಾಡಿದರು. ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷೆ ಪಾರ್ವತಿ ವಿಜಯಕುಮಾರ್ ಸೋನಾರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜಶೇಖರ್ ಭಟ್ಗೆ, ಬ್ರೀಮ್ ಸದಸ್ಯರಾದ ಫರ್ನಾಂಡಿಸ್ ಹಿಪ್ಪಳ್ಗಾಂವ್, ಕಲಾವಿದ ರಾಜ್ಕುಮಾರ್ ಶೇರಿಕಾರ್ಗಾದ್ಗಿ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ MS ಮನೋಹರ್ ಮುಂತಾದವರು ಇದ್ದರು. ಈ ಸಂದರ್ಭದಲ್ಲಿ UPSC ಪರೀಕ್ಷೆಯಲ್ಲಿ 95ನೇ ರ್ಯಾಂಕ್ ಪಡೆದ ಬೀದರ್ ಜಿಲ್ಲೆಯ ಕೀರ್ತಿ ಪತಾಕೆ ಹಾರಿಸಿದ ರಾಹುಲ್ ಶಂಕರ್ ಸಿಂಧೆ ಅವರಿಗೆ ವಿವಿಧ ಸಂಘ ಸಂಸ್ಥೆಗಳಿಂದ ಸನ್ಮಾನಿಸಲಾಯಿತು. ಮಕ್ಕಳ ಪಾಲಕರ ವತಿಯಿಂದ ನಾಟಕದ ನಿರ್ದೇಶಕ ಡಿಂಗ್ರಿ ನರೇಶ್, ವಿಜಯಕುಮಾರ್ ಸೋನಾರೆ, ನಾಟಕದ ಸಂಗೀತ ನಿರ್ದೇಶಕರಾದ ದೇವಿದಾಸ್ ಚಿಮ್ಕೋಡೆ, ಶಿವಕುಮಾರ್ ಪಾಂಚಾಳ್, ವೀಣಾ ದೇವಿದಾಸ್ ಚಿಮ್ಕೋಡೆ, ಬೆಳಕಿನ ವಿನ್ಯಾಸ ಮಾಡಿರುವ ಮೈಸೂರಿನ ಜಯರಾಮ್ ನೀನಾಸಂ ಮತ್ತು ರಂಗಸಜ್ಜಿಕೆ ಮಾಡಿರುವ ನರಸಿಂಹಯ್ಯ ಜಿ ಅವರು ರಂಗ ಅವರಿಗೆ ಸನ್ಮಾನಿಸಲಾಯಿತು. ಮಕ್ಕಳ ರಂಗ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದ್ದ 30ಕ್ಕೂ ಹೆಚ್ಚು ಬೀದರ್ ಜಿಲ್ಲೆಯ ಮಕ್ಕಳು ಅಭಿನಯ ಮಾಡಿದ ನಾಟಕವನ್ನು ಪೂಜ್ಯ ಬಸವಲಿಂಗ ಪಟ್ಟದೇವರು, ಚಂದ್ರಕಾಂತ್ ಹೆಬ್ಬಳಗಾಂವ್, ಚಂದ್ರಪ್ಪ ಹೆಬ್ಬಾಳ್ಕರ್, MG ದೇಶಪಾಂಡೆ, ಪೂಜ್ಯ ಮಹಾಲಿಂಗ ಸ್ವಾಮಿಗಳು ಮುಂತಾದವರು ಬೀದರ್ ಜಿಲ್ಲೆಯ ಮುದ್ದು ಮಕ್ಕಳ ನಾಟಕ ನೋಡಿ ಬಹಳ ಆನಂದ ಹಾಗೂ ಖುಷಿ ಪಟ್ಟರು. ತಪ್ಪನ್ನು ತಪ್ಪು ಒಪ್ಪನು ಮನ್ನಿಸಿ ನೇ ಸಾವೇರ ಹುಟ್ಟಿಯ ಮನದೊಳಗೆ ಪ್ರಶ್ನೆ ಸಾವೇರ ಸಂಸ್ಕೃತಿ ಇಲಾಖೆ ರಾಜ್ಯದಲ್ಲಿ 40 ಸ್ಥಳದಲ್ಲಿ ಇರ್ತಾ ಇದೆ. ರಾಜ್ಯದಲ್ಲಿ 40 ಸ್ಥಳದಾಗ ಬೀದರ್ ಜಿಲ್ಲೆಗೆ ಸಂಘಟಕರು ಯಾರು ಕೊಡಬೇಕು ಅಂದಾಗ ಭಾಳ ಗೊಂದಲದಲ್ಲಿ ನಡೀತು. ಯಾದಗಿರಿ ಮತ್ತು ಬೀದರ್ ಆ ಸಂದರ್ಭದಾಗ ಬೀದರ್ನಲ್ಲಿ ಇರ್ತಾರೆ ಕೆಲಸ ಮಾಡ್ತಾರೆ ಕೇಳ್ಕೊಂಡಾಗ ನಾನು ಭಾಳ ಒಮ್ಮನಸಿನಿಂದ ಒಪ್ಪಿಕೊಂಡ, ನಿಜವಾಗಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಕೇಳ್ಕೊಂಡಾಗ ಮೊನ್ನೆ ವೀಕ್ಷಣೆ ತಂದ ಇದು ಏನಿದೆ ಯಾವ ರೀತಿ ಇದೆ ಅಂದರೆ ಸರ್ಕಾರ ಸಂಘಟಕರು ಏನಾದರೂ ಮಾಡ್ತಾ ಇದ್ದಾರೋ ಅಥವಾ ಸುಮ್ಮನೆ
ಕೂತು ಮಕ್ಕಳಿಗೆ ಬಿಟ್ಟು ಆಟ ಆಡಿಸ್ಬಿಡ್ತಾ ಇರತಕ್ಕಂಥದ್ದು ಯಾರಿಗೆ ಹೇಳಲಾರ್ದೇ ಮನ ನಾಲ್ಕು ಜನ ವೀಕ್ಷಕರು ಬಂದರು. ವೀಕ್ಷಕರು ಬಂದು ಡಿಗ್ರಿ ನರೇಶ್ಗೂ ಹೇಳಿಲ್ಲ, ನನಗೂ ಹೇಳಿಲ್ಲ. ನೌಬತ್ತನ ಬಂದು ವಿಜಯ್ ಕುಮಾರ್ ಸೋನಾರಿ ಅವರು ನಾವು ಮಕ್ಕಳನ್ನು ನೋಡಕ್ಕೆ ಬರ್ತಾ ಇದ್ದೀವಿ, ನಾಟಕ ರೆಡಿ ಇದೆಯಲ್ಲೋ ನೋಡಕ್ಕೆ ಬರ್ತಾ ಇದೀವಿ ಅಂದರೆ ಡಿಗ್ರಿ ನರೇಶ್ಗೆ ಫೋನ್ ಮಾಡಿದ್ರು, ಡಿಗ್ರಿ ಏನಪ್ಪ ಇದು ಅದ್ಭುತ, ಸಾತ್ಕೇಟ್ ಸರ್ ಅವರೆಲ್ಲ ನೋಡಕ್ಕೆ ಬರ್ತಾ ಇದ್ರೆ ಹೆಂಗ ಸರ್, ಯಾರಾದರೂ ಬರಲಿ ಸರ್, ಸಿ ಎಂ ಅಂದ್ರೆ ಪರವಾಗಿಲ್ಲ, ನಮ್ಮ ಮಕ್ಕಳು ನಾಟಕ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತೇಳಿ ಅದ್ಭುತ ನಾಟಕ ಅವ್ರು ಎದುರುಗಡೆ ತೋರಿಸಿದಾಗ ರಾಜ್ಯದಲ್ಲೇ 100ಕ್ಕೆ 100 ಮಾರ್ಕ್ಸು ಬೀದರ್ ಜಿಲ್ಲೆ ಕೊಟ್ಟಿದ್ದಾರೆ. ಜಿಲ್ಲೆಯ ಮಸೀದ್ ಎ ಜೈನುಲ್ಲಾ ಬಿದಿನ್ನಲ್ಲಿ ಪವಿತ್ರ ರಂಜಾನ್ ಹಬ್ಬದ ರೋಜಾ ದಿನಗಳ ಅಂಗವಾಗಿ ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಳ್ಳಲಾಯಿತು. ಎಲ್ಲ ರೋಜಾ ಕೈಗೊಂಡ ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ವಿಶೇಷ ರೀತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ತಮ್ಮ ರೋಜಾವನ್ನು ಮುಕ್ತಾಯಗೊಳಿಸಿದರು. ನಂತರ ಇಫ್ತಿಯಾರ್ ಕೂಟದ ಅಂಗವಾಗಿ ಹಣ್ಣು ಹಂಪಲುಗಳನ್ನು ಸ್ವೀಕರಿಸಿದರು. ಪ್ರತಿ ವರ್ಷವೂ ರಂಜಾನ್ ದಿನಗಳಲ್ಲಿ ಇಫ್ತಿಯಾರ್ ಕೂಟ ಹಮ್ಮಿಕೊಳ್ಳಲಾಗುತ್ತದೆ. ಪ್ರತಿ ದಿವಸವೂ ಪ್ರತಿಯೊಬ್ಬರಿಂದ ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಇವತ್ತಿನ ಇಫ್ತಿಯಾರ್ ಕೂಟವನ್ನು ನಗರಸಭೆಯ ಸದಸ್ಯರಾದ ರಿಯಾಜುದ್ದೀನ್ ಹಾಗೂ ಅಬ್ದುಲ್ ಹಮೀದ್ ಸಾಬ್ ಅವರಿಂದ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಅಲ್ಲಿನ ಮುಫ್ತಿಯವರು ಮಾತನಾಡಿ ಹೇಳಿದರು. ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ರೋಜಾ ದಿನಗಳಲ್ಲಿ ಇಫ್ತಿಯಾರ್ ಕೂಟ ಹಮ್ಮಿಕೊಳ್ಳಲಾಗುತ್ತದೆ. ಅದರಂತೆ ನಗರದ ಮಸೀದಿ ಜೈನುಲ್ಲಾ ಬೀದಿನಲ್ಲಿ ನಗರಸಭೆಯ ಸದಸ್ಯರಾದ ರಿಯಾಜುದ್ದೀನ್ ಹಾಗೂ ಅಬ್ದುಲ್ ಹಮೀದ್ ಅವರು ಇಫ್ತಿಯಾರ್ ಕೂಟ ಆಯೋಜಿಸಿದ್ದಾರೆ. ಈ ಪ್ರಯುಕ್ತ ಎಲ್ಲ ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ನೆರೆದು ವಿಶೇಷ ರೀತಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಬಳಿಕ ಇಫ್ತಿಯಾರ್ ಕೂಟದಲ್ಲಿ ಪಾಲ್ಗೊಂಡು ತಮ್ಮ ರೋಜಾವನ್ನು ಮುಕ್ತಾಯಗೊಳಿಸಿದರು. ಈ ಕುರಿತಾಗಿ ಮುಫ್ತಿ ಅಬ್ದುಲ್ ಗಫಾರ್ ಖಾದ್ರಿ ಅವರು ಮಾತನಾಡಿ, ಜಿಲ್ಲೆಯಲ್ಲಿಯೇ ಬಹಳ ಮಹಿಮೆ ಹೊಂದಿರುವ ಮಸೀದ್ ಆಗಿದ್ದು ಸತತ 8-9 ವರ್ಷಗಳಿಂದ ಇಲ್ಲಿ ರೋಜಾ ದಿನಗಳಲ್ಲಿ ಇಫ್ತಿಯಾರ್ ಕೂಟ ಹಮ್ಮಿಕೊಳ್ಳಲಾಗುತ್ತದೆ. 30 ದಿನಗಳಲ್ಲಿ ಪ್ರತಿದಿನ ಒಬ್ಬೊಬ್ಬರಿಂದ ಇಫ್ತಿಯಾರ್ ಆಯೋಜನೆ ಮಾಡಲಾಗುತ್ತಿದ್ದು ಇವತ್ತು ರಿಯಾಜುದ್ದೀನ್ ಹಾಗೂ ಅಬ್ದುಲ್ ಹಮೀದ್ ಅವರಿಂದ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಲವು ಗಣ್ಯರು ಮುಖಂಡರು ಸೇರಿದಂತೆ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. پورے بیدر میں بلکہ پورے ضلع بیدر میں اس طریقے کا نظم کہیں پر بھی نہیں ہوتا. یہ نظم آج سے تقریباً 7-8-9 سال سے یہ کام چل رہا ہے. الحمدللہ بڑی پابندی کے ساتھ چل رہا ہے اور یہ بڑی خوبصورت مسجد, یہ تعمیر کی ہوئی مسجد بیدر کی عالی شان مسجد ہے. اس مسجد میں دور دراز سے لوگ آ کر کے افطار کرتے ہیں. آپ یہاں کے منتظمین جناب ریاض الدین صاحب کونسلر اور یہ ہمارے بھائی عبد الحمید صاحب, ان کی طرف سے آج یہ 13واں روزہ ہے. ان کی طرف سے جو ہے آج روزے کا اور کھانے کا انتظام کیا گیا ہے, افطاری کا اور طعام کا نظم کیا گیا ہے, اور شہر کے ہزاروں لوگ یہاں پر جمع ہوئے ہیں اور یہاں پر کوئی تکلیف اور پریشانی کی بات نہیں ہے. ہزاروں کی تعداد میں روزانہ لوگ آتے ہیں اور انشاءاللہ یہ سلسلہ رمضان کے ختم تک چلتا رہے گا. اور مختلف لوگ جو ہے اپنے نام یہاں پر لکھا چکے ہیں, وہ لوگ اپنی باریوں کا انتظار کر رہے ہیں. انشاءاللہ وہ باریوں کے اعتبار سے بھی لوگ جو یہاں پر آئیں گے. رسول اللہ صلی اللہ علیہ وسلم نے فرمایا تھا کہ روزے دار کا ثواب, روزے دار کو افطار کرانے کا ثواب بہت زیادہ ہے. اس نسبت سے یہاں پر لوگ جو ہے افطار کراتے ہیں کہ وہ ثواب ہم کو مل جائے. حدیث میں آتا ہے کہ رسول اللہ صلی اللہ علیہ وسلم نے فرمایا, اگر کوئی مسلمان کسی مسلمان کو افطار کراتا ہے تو اس کا ثواب یہ ہے کہ اس کو جہنم سے آزاد کر دیا جاتا ہے اور اس کی مغفرت کر دی جاتی ہے, اور جو کھانا کھلاتا ہے پیٹ بھر کر کسی روزے دار کو, اس کے بارے میں رسول اللہ صلی اللہ علیہ وسلم نے فرمایا کل قیامت کے میدان میں اللہ تعالیٰ حوض کوثر سے اس کو پانی پلائے گا اور اس کی
उसकी भूख और उसकी प्यास उस वक्त तक नहीं बुझेगी जब तक के जन्नत में दाखिल ना हो जाए। मैं ನಗರದ ಶರಣ ಉದ್ಯಾನವನದಲ್ಲಿ ಬಸವ ಸೇವಾ ಪ್ರತಿಷ್ಠಾನ ಬೀದರ್ ವತಿಯಿಂದ 222ನೇ ಶರಣ ಸಂಗಮ ಮತ್ತು ವಚನಗಳಲ್ಲಿ ಕೌಟುಂಬಿಕ ಜೀವನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪೂಜ್ಯಶ್ರೀ ಅಕ್ಕ ಅನ್ನಪೂರ್ಣ ತಾಯಿ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಿದರು. ಪ್ರೀತಿಯ ಜೀವನ ದ್ವೇಷವೇ ಮರಣವಾಗಿದ್ದು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದಿರಬೇಕು ಎಂದು ಹೇಳಿದರು. ಹಾಗೆಯೇ ಲಕ್ಷ್ಮೀಬಾಯಿ ಹಾಗೂ ಶರಣ ಶಂಕರಾವ್ ಪಾಟೀಲ್ ಅವರಿಗೆ ಸುವರ್ಣಾಮೃತ ಮಹೋತ್ಸವಕ್ಕಾಗಿ ಶುಭವನ್ನು ಕೋರಿ ಇಬ್ಬರು ದಂಪತಿಗಳಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಶುಭ ಕೋರಲಾಯಿತು. 22ನೇ ಶರಣ ಸಂಗಮದಲ್ಲಿ ಲಕ್ಷ್ಮೀಬಾಯಿ ಹಾಗೂ ಶರಣ ಶಂಕರರಾವ್ ಪಾಟೀಲ್ ಅವರ ಸುವರ್ಣಾಮೃತ ಮಹೋತ್ಸವದ ಅಂಗವಾಗಿ ಎಲ್ಲ ಗಣ್ಯರು ವಿಶೇಷ ರೀತಿಯಲ್ಲಿ ದಂಪತಿಗಳಿಗೆ ಸನ್ಮಾನಿಸಿ ಶುಭ ಕೋರಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪೂಜ್ಯಶ್ರೀ ಅಕ್ಕ ಅನ್ನಪೂರ್ಣ ತಾಯಿಯವರು ವಿಶೇಷ ರೀತಿಯಲ್ಲಿ ಕೌಟುಂಬಿಕ ಜೀವನ ಮತ್ತು ಹೊರ ಜೀವನದ ಕುರಿತು ಆಶೀರ್ವಚನವನ್ನು ನೀಡಿದರು. ವ್ಯಕ್ತಿಯು ಸ್ವಾವಲಂಬಿಯಾಗಿರದೆ ಪರರನ್ನು ಪ್ರೀತಿಸಬೇಕು, ಪ್ರೀತಿ ಜೀವ ತುಂಬಿದರೆ ದ್ವೇಷ ಮರಣಕ್ಕೆ ದಾರಿಯಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಮೊಳಕೇರಿ ಗ್ರಂಥ ಬಿಡುಗಡೆ ಮಾಡಿದವರು ನೇತ್ರ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿ, ಚಂದ್ರಕಾಂತ್ ಲಸ್ಕಾರ್, ವಿಜಯಕುಮಾರ್ ಶಂಕರರಾವ್ ಪಾಟೀಲ್, ಸುವರ್ಣ ಚುಮಕೋಡೆ ಸೇರಿದಂತೆ ಬಸವಸೇವಾ ಪ್ರತಿಷ್ಠಾನದ ಹಲವು ಶರಣ ಶರಣೆಯರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು. ಈ ತಾಯಿ ಮಕ್ಕಳ ಪಕ್ಷ ವಹಿಸ್ತಾಳೆ, ಮಕ್ಕಳ ಪಕ್ಷ ವಹಿಸಿ ಮಕ್ಕಳ ತಾಯಿ ಒಂದಾಗ್ತಾರೆ, ಅಪ್ಪು ಒಂದಾಗ ಆಗ ಸತಾಯಿಸಿದ್ದೆಲ್ಲ ಪ್ರತಿದಿನ ನೆನಪು ಮಾಡ್ಕೊತಿರ್ತಾಳೆ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ನೀವು ಭಾಳ ದೊಡ್ಡ ದೊಡ್ಡ ಅವೆಲ್ಲ ಏನಿದ್ರು ನೆನಪು ಮಾಡ್ಕೋಬೇಡ್ರಿ. ಎಷ್ಟು ವಯಸ್ಸಾದವರು ಮತ್ತೆ ಮಕ್ಕಳನ್ನು ಪರಸ್ಪರ ಪ್ರೀತಿಯಿಂದ ಅದು ಇನ್ನೇನು ಹೋಗಿಸೋದಯ ಹೋಗಯ್ಯ, ಅದು ಈಗೇನದ ಅದರಲ್ಲಿ ನಾವು ಪ್ರೀತಿಯಲ್ಲಿ ಇರ್ತಕ್ಕಂಥ ಕಲಿಬೇಕು. ಪ್ರೀತಿಯೇ ಜೀವನದ, ದ್ವೇಷವೇ ಮರಣದ ಅಂತ ಜೀವನ ನಮ್ಮ ಶಂಕರರಾವ್ ಪಾಟೀಲ್ ಮತ್ತು ಶರಣ ಲಕ್ಷ್ಮೀ ತಾಯಿಯರ ಮುಂದಿನ ಬಾಳೆಲ್ಲ ಕೂಡ ಅಂತ ಒಂದು ಪರಮ ಪವಿತ್ರವಾದ ಸಂತೋಷ ಭರಿತವಾದ ಅವರ ಮಕ್ಕಳು ಸೊಸೆಗಳು ಎಲ್ಲರ ಪ್ರೀತಿ ಗೌರವ ಆದರಗಳಿಗೆ ಪಾತ್ರವಾಗಿರ್ತಕ್ಕಂಥ ಜೀವನ ಆಗಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ. ನೌಬಾಗ್ಬೋಡಾ ಕಚೇರಿಯಲ್ಲಿ ಎಡಿಸಿಎಸ್ ನಿರ್ದೇಶನಾಲಯ, ಈ ಆಡಳಿತ ಇಲಾಖೆ, ಜಿಲ್ಲಾಡಳಿತ ಬೀದರ್ ಹಾಗೂ ಬೀದರ್ ನಗರಸಭೆ ನಗರಾಭಿವೃದ್ಧಿ ಪ್ರಾಧಿಕಾರ ಇವರ ಸಂಯುಕ್ತಾಶ್ರಯದಲ್ಲಿ ಸರ್ಕಾರದ ವಿವಿಧ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿರುವ ಕರ್ನಾಟಕ ಒನ್ ಸಮಗ್ರ ನಾಗರಿಕ ಸೇವೆಗಳ ಕೇಂದ್ರಕ್ಕೆ ಜಿಲ್ಲಾಧಿಕಾರಿಗಳಾದ ಅನಿರುದ್ಧ ಶ್ರೀ ಶ್ರವಣ್ ಅವರು ದೀಪವನ್ನು ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿ ಮಾತನಾಡಿದರು. ಈ ಕೇಂದ್ರ ಸಾರ್ವಜನಿಕರಿಗಾಗಿ ಸ್ಪಂದಿಸುವಂತಿರಬೇಕು, ಇನ್ನು ಹೆಚ್ಚಿನ ಸೇವೆಗಳು ಇದರಲ್ಲಿ ಸೇರಬೇಕಿದೆ, ಆ ಎಲ್ಲ ಸೌಲಭ್ಯಗಳನ್ನು ಈ ಕೇಂದ್ರದ ಮೂಲಕ ಜನತೆಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಎಂದು ಭರವಸೆಯನ್ನು ನೀಡಿದರು. ಸರ್ಕಾರದ ವಿವಿಧ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿರುವ ಕರ್ನಾಟಕ ಓನ್ ಸಮಗ್ರ ನಾಗರಿಕ ಸೇವೆಗಳ ಕೇಂದ್ರಕ್ಕೆ ಜಿಲ್ಲಾಧಿಕಾರಿಗಳಾದ ಅನಿರುದ್ಧ ಶ್ರವಣ್ ಪಿ ಅವರು ದೀಪ ಬೆಳಗಿಸುವ ಮೂಲಕ ಅವರಂದು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಾಹಿತಿ ಮತ್ತು ತಂತ್ರಜ್ಞಾನದ ವಿವಿಧ ಸಾಧನೆಗಳನ್ನು ಆಧರಿಸಿ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಸೇವೆಗಳನ್ನು ಒಂದೇ ಸೂರಿನಡಿ ನಾಗರಿಕರಿಗೆ ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಬೆಂಗಳೂರು ಓನ್ ಯೋಜನೆಯನ್ನು ಆರಂಭಿಸಿತು. ಈ ಸೇವಾ ವಿತರಣೆಯಲ್ಲಿರುವ ವೇಗ, ಅನುಕೂಲ, ನಂಬಿಕೆ ಮತ್ತು ಪಾರದರ್ಶಕತೆ ಇವುಗಳಿಂದಾಗಿ ನಾಗರಿಕರಿಂದ ಪ್ರಶಂಸೆಗೆ ಪಾತ್ರವಾಗಿತ್ತು. ಆ ಬಳಿಕ ಈ ಯೋಜನೆಯನ್ನು ರಾಜ್ಯದ ಇತರೆ ನಗರಗಳಿಗೂ ವಿಸ್ತರಿಸಲಾಗಿದೆ. ಅಂತೆಯೇ ಈ ಕೇಂದ್ರವನ್ನು ಈಗ ಬೀದರ್ ನಗರದಲ್ಲಿ ನೌಬಾದ್ ಉದ್ಗೀರ್ ರಸ್ತೆಯ ಬೂಡಾ ಕಚೇರಿಯಲ್ಲಿ ಸ್ಥಾಪಿಸಲಾಗಿದ್ದು ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಆರ್ ಸೆಲ್ವಮಣಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ದೇವರಾಜ್, ಬುಡಾದ ಆಯುಕ್ತರಾದ ಎನ್ ಸಿ ವೆಂಕಟರಾಜು ಹಾಗೂ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ಬಹುಮತವನ್ನು ಸಾಧಿಸಿ ಬೀದರ್ನ ಶಾಸಕರಾಗಿ ಹೊರಹೊಮ್ಮಿದ ರಹೀಂ ಖಾನ್ ಹಾಗೂ ಔರಾದ್ನ ಶಾಸಕರಾಗಿ ಹೊರಹೊಮ್ಮಿದ ಶಾಸಕರಾದ ಪ್ರಭು ಚವ್ಹಾಣ್ ಅವರಿಗೆ
ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಯನ್ನು ಪೂರ್ಣಗೊಳಿಸುವುದಾಗಿ, ನಗರದಲ್ಲಿ 24/7 ನೀರಿನ ವ್ಯವಸ್ಥೆ, ರಸ್ತೆಗಳ ಸುಧಾರಣೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿಕೊಡುವುದಾಗಿ ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷರಾದ ಬಿಜಿ ಶೆಟ್ಕರ್ ಅವರು ಮನವಿಯನ್ನ ಮಾಡಿದ್ದು ಈ ಕುರಿತಾಗಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೇಕಡ 20% ಸಂಬಳ ಹೆಚ್ಚಳಕ್ಕೆ ಒತ್ತಾಯಿಸಿ ಜಿಲ್ಲೆಯಾದ್ಯಂತ ಬೀದರ್ ಜಿಲ್ಲಾ ಬ್ಯಾಂಕ್ ನೌಕರರ ಸಂಘದ ವತಿಯಿಂದ ಮುಷ್ಕರ. ನಗರದ ದರ್ಗಾ ಹಜರತ್ ಶೇಖ್ ಅಬ್ದುಲ್ಲಾ ಶಾ ಖ್ವಾದ್ರಿ ಚಿಸ್ತಿಯಲ್ಲಿ ಸಡಗರ ಸಂಭ್ರಮದಿಂದ ಉರುಸ್ ಸೆಂದಲ್ ಆಚರಣೆ, ಈ ಪ್ರಯುಕ್ತ ಖವಾಲಿ ಕಾರ್ಯಕ್ರಮ. ಮಕ್ಕಳ ರಂಗ ತರಬೇತಿ ಶಿಬಿರದ ಸಮಾರೋಪ. ಅಕ್ಷರದ ನಕ್ಷತ್ರ ನಾಟಕದ ಮೂಲಕ ಬೀದರ್ ಜಿಲ್ಲೆಯ ಮಕ್ಕಳು ನಕ್ಷತ್ರ ತಾರೆಯಾಗಿ ಹೊಳೆಯುತ್ತಾರೆ. ಡಿಗ್ರಿ ನರೇಶ್ ಅವರ ವರದಾಳದ ಮಾತು. ಪವಿತ್ರ ರಂಜಾನ್ ಹಬ್ಬದ ರೋಜಾ ಅಂಗವಾಗಿ ನಗರಸಭೆ ಸದಸ್ಯ ರಿಯಾಜುದ್ದೀನ್ ಹಾಗೂ ಅಬ್ದುಲ್ ಹಮೀದ್ ಸಾಬ್ ಅವರಿಂದ ಮಸೀದ್ ಎ ಜೈನುಲ್ಲಾಬಿದ್ದೀನ್ನಲ್ಲಿ ಇಫ್ತಿಯಾರ್ ಕೂಟ. ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ 222 ಶರಣ ಸಂಗಮ ಹಾಗೂ ಲಕ್ಷ್ಮೀ ಹಾಗೂ ಶಂಕರರಾವ್ ಪಾಟೀಲ್ ದಂಪತಿಗಳ ಸುವರ್ಣಾಮೃತ ಮಹೋತ್ಸವ. ಬೀದರ್ನಲ್ಲಿ ಕರ್ನಾಟಕದ ಒನ್ ಸೇವೆಗೆ ದೀಪ ಬೆಳಗಿಸುವ ಮೂಲಕ ಜಿಲ್ಲಾಧಿಕಾರಿ ಅನಿಲ್ ಚವಾಣ್ ಪಿ ಅವರಿಂದ ಚಾಲನೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.